ನಮ್ಮ ಮನೆಯವ್ರು ಬರ್ತಾವ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ರೀ ಇವಾಗ ಬಂದ್ರಾ ಹ್ಞೂ ಕಣೆ ಪಂಕಜ ಇವಾಗ ಅಷ್ಟೇ ಬರ್ತಾ ಇದ್ದೀನಿ ನೋಡು ರೀ ಯಾಕ್ರಿ ನೀವು ಇಷ್ಟು ಸೊರ್ಗ ಹೋಗಿದ್ದೀರಾ ನೀನ್ ಪಕ್ಕದಲ್ಲಿ ಇರ್ಬೇಕಾರೆ ನಾನು ಎಲ್ ಸೊರ್ಗ ಹೋಗಿದ್ದೀನಿ ಪಂಕಜಾ ನೀನ್ ಇದೆಯಲ್ಲ ನನ್ನ ನೋಡ್ಕೊಳಕ್ಕೆ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ ಹ್ಞೂ ಹಂಗೇನೆ ಒಳ್ಳೆ ತಿನ್ಕೊಂಡು ಒಳ್ಳೆ ಕೊಬ್ಬಿದ್ದು ಕುರಿ ಇದ್ದಂಗೆ ಇದ್ದ ಮನುಷ್ಯನು ಒಳ್ಳೆ ಬಡಕಲ್ ಮೇಗೆ ತರ ಆಗಿದ್ಯಾ ದೊಡ್ಡ ಏನು ಮೂರತ್ತು ಬೇಸಾಗ್ತಾಳೋ ಇಲ್ವ ರೀ ನೀವು ಎಷ್ಟು ಚೆನ್ನಾಗಿದ್ರಿ ಈಗ ನೋಡ್ರಿ ಒಳ್ಳೆ ಸೊರ್ಗೋಗಿರ ಇಲ್ಲಿ ತರ ಇದ್ದೀರಾ ಪಂಕಜ ಅವಳನ್ನ ಯಾಕೆ ಆಡ್ಕೊಂತೀಯ ಅವಳು ಮಾಡಾಕ್ತಾಳೆ ನೀನು ಯಾಕೆ ಸುಮ್ಮನೆ ಅವಳನ್ನ ಬೈಕೊಂತೀಯ ನಾನು ಬೈಕೊಂತಿಲ್ಲ ರೀ ಊರಗಳವರೆಲ್ಲ ಹೇಳ್ತಾ ಅವ್ರೆ ಸಣ್ಣ ಎಂತಿ ತೆಗಿದ್ರೆ ಒಳ್ಳೆ ಕೊಬ್ಬಿ ದಾನೆ ತರ ಆಗ್ತಾನೆ ದೊಡ್ಡ ಎಂತಿ ತಗೋದ್ರೆ ಒಳ್ಳೆ ಸೊರಗಿದ್ದು ಇಲ್ಲಿ ತರ ಆಗ್ತಾನೆ ಅಂತ ಊರಗಳವರೆಲ್ಲ ಮಾತಾಡ್ತಾರೆ ರೀ ಸಾಕು ಅವಳು ನಾಡ್ಕೊಂಡಿದ್ದು ಬಾ ಒಳಗೆ ಹೋಗೋಣ ಏನು ಮಾಡಿದ್ಯಾ ಉಣ್ಣಕ್ಕೆ ಬಾ ರೀ ನೀವು ಹೆಂಗಾಗಿದ್ರೆ ನೋಡ್ರಿ ನಿಮ್ಮನ್ನ ನೋಡೋಕ್ಕೆ ಆಗ್ತಿಲ್ಲ ತಡೀರಿ ಹೋಗಿ ಒಂದೆರಡು ಕೆಜಿ ಮಟನ್ ಜಿ ಮಟನ್ನು ಚಿಕನ್ನು ತರೋಕ್ಕೆ ಹೇಳ್ತೀನಿ ಚಿಕಾ ಚಿಕಾ ಏನಮ್ಮ ರೇ ಕರೆದ್ರಲ್ಲ ಚಿಕ್ಕ ಅಪ್ಪರು ಬಂದರೆ ಒಂದು ವಾರ ಆದಮೇಲೆ ಬಂದರೆ ದೊಡ್ಡ ಹೆಂಡತಿ ತೆಗಿದ್ದು ನೋಡಿ ಹೆಂಗೆ ಸ್ವರ್ಗೋಗ್ಯಾರೆ ಅದಕ್ಕೆ ಹೋಗಿ ಒಂದೆರಡು ಕೆ ಜಿ ಮಟನು ಚಿಕನ್ನು ಎಲ್ಲ ಕಬಾಬ್ ಮಾಡೋಣ ಮೀನು ಎಲ್ಲ ತೊಗೊಂಬ ಹಂಗೇನೆ ಕಡಲೆ ಇಟ್ಟು ಮೈದಾ ಇಟ್ಟು ಎಲ್ಲ ತಗೊಂಬ ಸ್ವೀಟುನು ಮಾಡೋಣ ಬೋಂಡ ಮಾಡಿ ಒಬ್ಬಟ್ಟು ಮಾಡೋಣ ಹೋಗಿ ತಗೊಂಬಾ ಸರಿ ಅಮ್ಮ ರೀ ಇವಾಗೆ ತರ್ತೀನಿ ಇದೆಲ್ಲ ಯಾಕೆ ಮಾಡ್ತೀಯಾ ಮಾಮೂಲಾಗೆ ಅಡುಗೆ ಮಾಡಿ ಇದೆಲ್ಲ ಯಾಕೆ ಬೇಕು ರೀ ಅವಳು ಮಾಡೋ ಅಳ್ಗೆ ತಿಂದು ನೀವು ಹೆಂಗೆ ಸೊಣಕಳಾಗಿರಾ ನೋಡ್ರಿ ನಿಮ್ಮನ್ನು ಅವಳು ಏನ್ ರುಚಿಯಾಗಿ ಮಾಡ್ತಾಳೋ ಇಲ್ವೋ ಅವಳು ಹಾ ನಾನೆಲ್ಲ ತುಂಬಾ ರುಚಿಯಾಗಿ ಮಾಡ್ಕೊಂಡ್ ಬರ್ತೀನಿ ನೀವು ಸುಮ್ಮನೆ ಇರ್ರಿ ನಾನು ಏನ್ ಮಾಡ್ಕೊಡ್ತೀನಿ ಅದನ್ನ ತಿಂದು ಕುತ್ಕೊಡಿ ಸರಿ ಆಯ್ತು ಕಣೆ ನೀನ್ ಏನೇನ್ ಮಾಡ್ಕೊಂಬರ್ತೀಯೋ ಬರ್ತೀಯೋ ಎಲ್ಲ ಬಾ ಏನೋ ಚಿಕ್ಕ ನಮ್ಮ ಯಜಮಾನ್ರು ನೀವು ಮನೆಗೆ ಬಂದಾರಂತ ಎಲ್ಲ ಹೊರಟಿದೆಯಲ್ಲ ಏನು ಸ್ಪೆಷಲು ನೀವು ನಮ್ಮ ಯಜಮಾನ್ರಿಗೆ ಯಾವ ಥರ ಬೇಸ್ ಅಂತ ನಮ್ಮ ಯಜಮಾನ್ರು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಯಜಮಾನ್ರು ಸೋಣಕ್ಕು ಥರ ಆಗಿರಿ ಅದಕ್ಕೆ ನಮ್ಮಮ್ಮರು ಚಿಕನ್ ಮಟನ್ನು ಎಲ್ಲ ತಗೊಂಬ ಅಂತ ನನ್ನ ನಾವು ನಾನು ಎಲ್ಲ ತರಕ್ಕೆ ಹೋಗ್ತಾ ಇದೀನಿ ಏನೋ ಹೇಳ್ತಿದ್ಯಾ ನಮ್ಮಮ್ಮರು ಬಗ್ಗೆನೇ ಚಾಡಿ ಹೇಳ್ತಾ ಇದೀಯಾ ನೀನು ಚರ್ಮ ಚರ್ಮ ಸುಲಿತೀನಿ ನಮ್ಮಅಮ್ಮ್ರ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೆ ನಮ್ಮಮ್ಮರ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಿನ್ನನ್ನು ಉದ್ದ ಉದ್ದ ಅಡ್ಡ ಮ್ಯಾಲಿಂದ ಕೆಳಕನ ಸೀಳಾಕ್ಬಿಡ್ತಾರೆ ನಮ್ಮಮ್ಮ್ರಿಗೆ ಗೊತ್ತಾದ್ರೆ ನಿನ್ನನ್ನು ಕೈಮಾ ಮಾಡಾಕ್ತಾರೆ ನಿಮ್ಮ ಯಜಮಾನ್ರು ರಿಮೋಟ್ ನಮ್ಮ ಅಮ್ಮರ್ ಕೈಯಾಗಿರುತ್ತೆ ಅವ್ರು ಎತ್ತ ತಿರುಗಿಸಿದ್ರೆ ಅತ್ತ ತಿರುಗಿಸ್ಬೇಕು ನಮ್ಮ ಅಮ್ಮರ್ ಕೈಯಲ್ಲಿ ಯಜಮಾನ್ ರು ಕೀಲು ಗೊಂಬೆ ಇದ್ದಂಗೆ ಹೆಂಗ್ ಬೇಕು ಹಂಗೆ ಕುಣಿಸ್ತಾರೆ ಕೋತಿ ಇದ್ದಂಗೆ ಎತ್ತ ತಿರುಗಿಸಿದ್ರೆ ಎತ್ತ ಇಲ್ಲಿ ಕೊಟ್ರೆ ಅತ್ತ ತಿರುಗಬೇಕು ಹೋಗೋಗ ಕಂಡಿದ್ನಿ ಏನಿಲ್ಲ ನಮ್ಮ ಯಜಮಾನ್ರಿಗೆ ನಮ್ಮಅಮ್ಮರ್ ಅಂದ್ರೇನೆ ತುಂಬ ಇಷ್ಟ ಏಯ್ ಸುಮ್ಮನೆ ಕುತ್ಕೊಳ್ಳ ಸಾಕು ಏನಿಲ್ಲ ನಮ್ಮ ಅಮ್ಮರ್ ನಮ್ಮ ಯಜಮಾನ್ರಿಗೆ ಇಷ್ಟ ಅಯ್ಯ ಸಾಕು ನಿನ್ಕೊಳ್ಳ ಅದಕ್ಕೆ ನೋಡು ಒಂದು ವಾರಕ್ಕೇನೆ ನಮ್ಮ ಯಜಮಾನ್ರು ಎಷ್ಟು ಸೊಣಕಲಾಗ್ಯಾರೆ ಉಂಭಕ್ಕಿಕ್ತಾರೋ ಇಲ್ವ ನಿಮ್ಮ ಅಮ್ಮರು ಹಂಗೇನೆ ಹೆಂಗಾಗ್ಯಾರೆ ಸಾಕ ಕಳಪ್ಪ ಸಾಕು ಏನೇನು ಬೀಳ ಪಡಿಬೇಡ ನಮ್ಮ ಅಮ್ಮರ ಅಡುಗೆ ತಿಂದೇನೆ ನಿಮ್ಮ ಯಜಮಾನ್ರು ಇನ್ನೂ ಆರೋಗ್ಯವಾಗಿರೋದು ನಿಮ್ಮರು ಮಾಡಿಕಿರು ತಿಂದಿರಿ ಇಟ್ಟೊತ್ತಿಗೆ ಪರಲೋಕ ಸೇರೋರು ಅಯ್ಯ ನಿಮ್ಮ ಅಮ್ಮ ಮಾಡಿಕಿರ ತಿಂದೆ ನಮ್ಮ 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 ಯಜಮಾನರು ಮಾಂಸ ಇಲ್ಲೂ ಮೂಳೆ ಥರ ಆಗ್ಯಾರೆ ಒಳ್ಳೆ ತೊಡಗಿ ಇದ್ದಂಗೆ ಇದಾರೆ ಅದಕ್ಕೆ ನಮ್ಮ ಅಮ್ಮರು ನನಗೆ ಚಿಕನ್ ಮಟನ್ ಎಲ್ಲ ತಗೊಂಬ ಅಂತ ಹೇಳಿದರೆ ನಮ್ಮ ಅಪ್ಪ ನಮ್ಮ ಅಮ್ಮರು ಮಾಡ್ಕಿರ ಚಿಕನ್ ಮಟನ್ ತಿಂದು ನಮ್ಮ ಯಜಮಾನ್ರು ಹೆಂಗಿರ್ತಾರೆ ಅಂದ್ರೆ ಹಂಗೆ ಇರಬೇಕು ನಮ್ಮ ಅಮ್ಮರು ಇವಾಗ ಯಜಮಾನ್ರಿಗೆ ಚಿಕನ್ನು ಮಟನ್ ಎಲ್ಲ ರವೆ ಉಂಡೆ ಒಬ್ಬಟ್ಟು ಎಲ್ಲ ಮಾಡಿರ್ತಾರೆ ನೀವು ಬರೀ ಮುದ್ದೆ ಗೊಜ್ಜು ಇಕ್ಕಿ ಸೊಣಕೋ ಥರ ಮಾಡಿದ್ರ ಏನು ಅಪ್ಪರಿಗೆ ಶುಗರ್ ಐತೆ ಇಂತದೆಲ್ಲ ಹೋಗಿ ನಮ್ಮ ಅಮ್ಮರ್ಗೆ ಹೇಳ್ತೀನಿ ಹೋಗ ಹೇಳ್ಕ ಬರೇ ಮುದ್ದೆ ನಮ್ಮ ನಮ್ಮಅಮ್ಮರು ಯಜಮೆಂಡ್ರಿಗೆ ಏನೇನು ಇಷ್ಟನೋ ಎಲ್ಲಾ ಮಾಡಿ ಉಣ್ಣಕ್ಕಿಕ್ಕೆ ಕಳ್ಸೋದು ಹೋಗ ಹೇಳ್ಕೆ ಹೋಗ ಅದೇನ್ ಹೇಳ್ಕೊಂತಿಯಾ ಹೇಳ್ತೀನಿ ಅಮ್ಮರ್ಗೆ ಎಲ್ಲಾ ಶುಗರ್ ಇದ್ರು ಎಲ್ಲಾನು ಚಿಕನ್ ಮಟನ್ ಮತ್ತೆ ಎಲ್ಲಾನು ರವೆ ಉಂಡೆ ಒಬ್ಬಟ್ಟು ಕಜ್ಜಾಯ ಅಂತ ಎಲ್ಲಾ ಬೇಸ್ ಬೇಸ್ ಸಿಗ್ತಾರೆ ಅವ್ರು ಇಲ್ಲದ ಬಲದ್ ಕಾಯಿಲೆ ಎಲ್ಲ ತರ್ತಾರೆ ಅಂತ ಹೇಳ್ತೀನಿ ಹೇಳ್ಕೆ ಹೋಗ ಕಂಡಿದೀನಿ ನಾನು ಅಮ್ಮರ್ಗೆ ಹೇಳ್ತೀನಿ ಏನೋ ಎಂತ ತರಕಾರಿ ತಗಂಬಾ ಅಂತ ಕಳ್ಸಿದ್ನಲ್ಲ ತಂದ ಅಮರೇ ತರಕಾರಿ ಸುದ್ದಿ ಅಲ್ಲಿ ಇರ್ಲಿ ಬಿಟ್ರಿ ಅಮರೇ ಮತ್ತೆ ಈಗ ಏನಾಯ್ತು ಒಂದೇ ಸಮನೆ ಅವಾಗಿಂದ ಅಮರೇ ಅಮರೇ ಅಂತ ಕೂಕಿ ಅಂತಿದೆಯಲ್ಲ ಅಮರೇ ನಿಮ್ಮ ಆಂಗಲಕ್ಕೆ ಕುತ್ತು ಬಂದಿದೆ ಅಮರೇ ಏನೋ ಹೇಳ್ತಿದೆ ಅಂತ ನೋಡ್ರಿ ಅಮರೇ ನಿಮ್ ಸಾವತಿ ತಂಗಿ ಇದಳಲ್ಲ ಅವಳಿಂದ ನಿಮ್ಮ ಆಂಗಲಕ್ಕೆ ಕುತ್ತು ಬಂದಿತ್ತು ಅಮರೇ ಯಾಕೋ ಹಿಂಗ ಅಪ್ಷಕನದ್ ಮಾತಾಡ್ತಿಯಾ ಏನಾಯ್ತು ಯಜಮಾನ್ರಿಗೆ ಅಪ್ಷಕನ ಅಲ್ಲಮ್ಮ ನಿಮ್ಮ ಮುಂದೆ ಬರೋ ಅನಾಹುತದ ಬಗ್ಗೆ ಹೇಳ್ತಿದೀನಿ ಅದೇನ ನೆಟ್ಟು ಹೇಳ ಎಂತ ನೇರವಾಗಿ ಯಾಕೆ ವಕ್ರವಕ್ರವಾಗಿ ಹೇಳ್ತೇವೆ ಅದೇ ಅಮ್ಮ ರೀ ಯಜಮಾನ್ರಿಗೆ ಶುಗರ್ ಐತಂತ ಗೊತ್ತಿದ್ರು ರವೆ ಉಂಡೆ ಹೋಳ್ಗೆ ಅಂತೆ ಏನೇನು ಮಾಡಿಕ್ತಾವಳ ಅವ್ರಿಗೆ ಯಜಮಾನರಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಬರೀ ನೆಣದು ಚಿಕನ್ ಮಟನ್ ಎಲ್ಲಾ ಅವಳು ಅಮ್ಮ ಅವ್ರೆ ನೀವು ಯಜಮಾನರಿಗೆ ಯಜಮಾನ್ರಿಗೆ ಬರಿ ತರಕಾರಿ ಸೊಪ್ಪು ಇಕ್ಕಿ ಸಣ್ಣಕ್ ಮಾಡಿದ್ರಂತೆ ಅವ್ರು ಬರೀ ಚಿಕನ್ ಮಟನ್ ಮತ್ತೆ ಹೋಳ್ಗೆ ರವೆ ಉಂಡೆ ಅಂತದೆಲ್ಲ ಎಣ್ಣೆ ಕರಿದಿರೋದಿಕ್ಕಿ ಅವ್ರು ದಷ್ಟ ಪುಷ್ಟವಾಗಿ ಮಾಡ್ತಾವ್ರಂತೆ ಹೇಳಿದ್ದೆ ಅಂತ ಹಂಗಂತ ಹ ಇಷ್ಟೊಂದೆಲ್ಲ ಅಂದ್ರೆ ಅವಳನ್ನ ಇವನ್ನೆಲ್ಲ ಕೇಳಿಸ್ಕೊಂಡು ನೀನ್ ಸುಮ್ನೆ ಇದ್ದೇನೋ ನನ್ನ ಬೈತಿದ್ರೆ ನನ್ ಇಷ್ಟೊಂದೆಲ್ಲ ಬೈತಿದ್ರು ಅವ್ರು ಸುಮ್ನೆ ಇದ್ರೆ ನಾನು ನಿಮ್ ಯಜಮಾನ್ರು ಅಮ್ಮ ಇದೆಲ್ಲ ನನ್ ಮುಂದೆ ಅಂದಿದ್ರೆ ನಾನು ಬೈತಾ ಇದ್ದೆ ಅವ್ರ ಮನೆಗೆ ಕೆಲಸ ಮಾಡ್ತಾನಲ್ಲ ಚಿಕ್ಕ ಅವನು ಹೇಳ್ದ ಕಣಮ್ಮ ಇವೆಲ್ಲ ಮತ್ತೆ ಯಜಮಾನ್ರು ಅವ್ರ ಅಮ್ಮರ್ ಕೈಯಾಗಿರೋ ರಿಮೋಟ್ ಇದ್ದಂಗಂತೆ ಅವ್ರ ಎತ್ತ ತಿರುಗಿಸಿದ್ರೆ ಆತ ತಿರುಗ್ಬೇಕಂತೆ ಹಿಂಗೆಲ್ಲ ಅಂದ್ಲೆ ಅವಳ ಹಿಂಗೆಲ್ಲ ಬೈಕಂಡ್ಲೆ ಅಯ್ಯೋ ನಿನ್ನ ಅವ್ಳ ಕಣ್ಣಕ್ಕೆ ಕಾರ್ ಪುಡಿ ಒಯ್ಯ ಅವ್ಳ ಬಾಯಕ್ಕೆ ಮುಣ್ಣಾಕ ನನ್ನೆಲ್ಲ ಬಾಯಿಗೆ ಬಂದಂಗಂತಾಳೆ ಅವಳು ಬರ್ಲಿ ನನ್ನ ಎದ್ರಿಗೆ ಮಾಡ್ತೀನಿ ಈಗ ಆ ಒಂದು ವಾರ ನಿಮ್ಮ ಯಜಮಾನ್ರು ಅಲ್ಲಿಗೆ ಹೋಗಿ ಬರಲಿ ಮುಂದಿನ ವಾರ ಬರ್ತಾರಲ್ಲ ಐತಿ ಸರಿಯಾಗಿ ಮಾಡ್ತೀನಿ ನಾನು ಇಷ್ಟೆಲ್ಲ ಅಂದ್ರು ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಂತಿದ್ರೆ ಇವರು ಬರಲಿ ಅವರು ನನ್ನೆದ್ರಿಗೆ ಕೈ ಸಿಗಲಿ ಬೀದೆಗೆ ಜುಟ್ಟಿಡ್ಕೊಂಡು ಅಳಿದು ಸರಿಯಾಗಿ ನಾಲ್ಕು ಬಾರಿಸ್ತೀನಿ ಅವಳಿಗೆ ಸರಿ ನಾನು ನೋಡ್ಕೊಂತೀನಿ ನಿಮ್ಮ ಯಜಮಾನ್ರು ಬಂದಾಗ ವಿಚಾರಿಸ್ಕೊತೀನಿ ನೀನು ಹೋಗಿ ತೋಟಕ್ಕೆ ಹೋಗಿ ನೀರಿಗೆ ಬರೋ ಹೋಗಿ ಸರಿ ಅಮ್ಮ ರೀ ಹಂಗೆ ಮಾಡ್ತೀನಿ ನನ್ನ ಹಿಂಟಿಗೆ ನಾನು ಅಂದ್ರೆ ಇಷ್ಟನೋ ಎಲ್ಲಾನು ಚಿಕನ್ ಮಟನ್ನು ರವೆ ಉಂಡೆ ಎಲ್ಲ ಮಾಡಿರ್ತಾವಳೆ ರೀ ನಿಮ್ ದೊಡ್ಡ ಇದ್ದಂಗ್ ಆಡ್ತೀರಂತೆ ಯಾರೇ ಹೇಳಿದ್ದು ಎಲ್ಲಾರು ಈ ಗೌಡನ್ ಮಾತು ಕೇಳಬೇಕು ನಾನ್ ಯಾರ ಮಾತು ಕೇಳಲ್ಲ ಯಾರ ಇದ್ನೆಲ್ಲ ಹೇಳಿದ್ದು ಹಾ ನೀನ್ ದೊಡ್ಡಂತೀನಿ ನನ್ನ ಚಿಕ್ಕನ ಹತ್ರ ಅವ್ರ ಮನೆ ಕೆಲ್ಸದವನು ಎಂತ ಹೇಳಿದಂತೆ ಹಾ ಇಂತ ಪುರುಷದ್ ಮಾತಿಗೆ ಏನ್ ಕಮ್ಮಿ ಇಲ್ಲ ನೀವು ನಂತರ ಹುಲಿ ಅದೇ ಯಾವ್ ತಗೋದ್ರೆ ಇಲ್ಲಿ ತರ ಹಾಕ್ತೀರಾ ಚಿನ್ನ ಯಾಕೆ ಹಿಂಗ್ ಮಾತಾಡ್ತೀಯಾ ನನಗೆ ನೀನಂದ್ರೆ ತುಂಬಾ ಇಷ್ಟ ಕಣೆ ಅದಕ್ಕೆ ಅಲ್ವಾ ನಿನ್ನ ಮದ್ವೆ ಆಗಿದ್ದು ಮತ್ತೆ ಹ್ಞೂ ನೀನು ಇಂಥ ಮಾತಿಗೆ ಬೆರಗಾಗಿ ನಿನ್ನ ನೆರಡನೇ ಮದುವೆ ಆಗಿದ್ದು ಆದ್ರೂ ಎಲ್ಲಾ ಅಧಿಕಾರನೂ ಅವಳಿಗೆ ಮನೆ ಸಾಕ್ರಿ ಮಾಡಕ್ ಮಾತ್ರ ನಾನಾ ಚಿನ್ನ ಈಗ ನಿನ್ಗೇನು ಕಮ್ಮಿ ಮಾಡಿದ್ದೀನಿ ಹಾಂ ಅವಳಿಗಿಂತ ಜಾಸ್ತಿ ನಿನ್ನನ್ನೇ ಪ್ರೀತಿ ಮಾಡ್ತೀನಲ್ವೇ ಹಾಂ ಈಗ ನಿನ್ಗೇನು ಕಮ್ಮಿ ಆಗೈತೆ ಹೇಳು ಎಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ನೀನೇ ಅವಳಿಗಿಂತ ನನಗೆ ತುಂಬಾ ಇಷ್ಟ ಕಣೆ ಹ್ಞೂ ನಿಮ್ಮ ಇಂಥ ಬೆಣ್ಣೆ ಮಾತಿಗೆ ಮರಳಾಗೇನೆ ಎರಡನೇ ಮದುವೆ ಆಗಿದ್ದು ನಾನು ಸರಿ ಕಣ್ ಚಿನ್ನ ನಾನು ಹೋಗ್ಬರ್ಲಾ ಒಂದು ವಾರ ಆಯ್ತು ಈಗ ದೊಡ್ಡ ಹೆಂಡ್ತಿ ತಕ್ಕ ಹೋಗ್ಬೇಕು ಏನು ಅವಾಗ ಒಂದ್ ವಾರ ಆಯ್ತಾ ಸರಿ ಕಣ್ರಿ ಬರ್ಲಾ ಹುನ್ರಿ ಚೆನ್ನಾಗೆ ಹಾ ಒತ್ತಿ ಮೂರ್ ಸರಿ ಹುನ್ರಿ ಸರಿ ಕಣೆ ಆಯ್ತು ಸರೋಜಾ ಸರೋಜಾ ಅವಗೆ ಬಂದ್ಬಿಟ್ಟಿದ ಅನ ಸೌತಿ ಉಪಚಾರ ಎಲ್ಲ ಮುಗಿತಾ ಏನು ಗೌಡ್ರಿಗೆ ಸಣ್ಣ ಎಂಟಿ ಮೇಲೆ ಪ್ರೀತಿ ಉಕ್ಕಿ ಅರಿತಿದ್ದಂಗ ಚಿನ್ನ ಹಂಗೇನ್ ಇಲ್ಲ ಕಣೆ ಅವಳ ಮೇಲೂ ಪ್ರೀತಿ ಇದೆ ಹಾಗಂತ ಅವಳಗಿಂತ ಜಾಸ್ತಿ ನಿನ್ ಮೇಲೆ ಪ್ರೀತಿ ಇದೆ ಕಣೆ ಬಂದ್ಬಿಡು ಪೂಸಿ ಹೊಡಿಯೋಕೆ ಅವಳು ತಗಿದ್ದಾಗ ನೀನೇ ಚಿನ್ನ ರನ್ನ ಅಂತ ಅವಳು ಪೂಸಿ ಹೊಡಿಯೋದು ನನ್ನ ಹತ್ರ ಬಂದಾಗ ಅವಳಗಿತ್ತು ನೀನೆ ಇಷ್ಟ ಕಣೆ ನಂಗೆ ಪೂಸಿ ಹೊಡಿಯೋದು ಹಂಗೆ ನಿಮ್ ಬುದ್ಧಿ ಗೊತ್ತಿಲ್ವಾ ಹ್ಮ್ ನೀವು ಅವ್ಳ ಕೈಯಲ್ಲಿ ರಿಮೋಟ್ ಅವ್ಳ ಎತ್ತಿ ತಿರ್ಗಸಿದ್ರು ಅತ್ತಾಗ ತಿರುತ್ತಲ್ಲ ಯಾವ ನಾಯಿ ನಿನ್ ಕೇಳಿದ ಆತರ ಅವಳು ಹಂಗಂತ ಕಣೆ ಎಲ್ಲ ಚೆನ್ನಾಗ್ ಗೊತ್ತು ಬೈತಾಳೆ ಅಂತ ಅವಳು ನನಗ್ ಸಿಗ್ಲಿ ಬೀದಿಗೆ ಹಂಗೆ ಮೂರ ಬಟ್ಟೆ ಮಾಡ್ಬಿಷಕ್ ಬಿಡತ್ ನೋಡಿ ನಾನು ಯಾರ ಕೈಯಾಗಿರೋ ರಿಮೋಟೂ ಅಲ್ಲ ಅಥವಾ ಯಾರ ಕೈಯಾಗಿರೋ ಕೀಲ್ ಕುದ್ರೇನೂ ಅಲ್ಲ ಯಾರು ಆಡಿಸಿದ್ರೆ ಹಂಗೆ ಆಡೋಕ್ಕೆ ನಾನು ನಾನು ಹೇಳಿದ್ದೆ ಎಲ್ಲ ಹತ್ರನೂ ನಡಿಬೇಕು ಅದು ದೊಡ್ಡ ಎಂಟಿ ಆಗಲಿ ಸಣ್ಣ ಎಂಟಿ ಆಗಲಿ ಸುಮ್ಮನೆ ಅವರು ಇವರು ಹೇಳಿರೋ ಮಾತಿ ಕೇಳಿ ಯಾಕೆ ತಲೆ ಕೆಡಿಸ್ಕೊಂತೀಯ ಸರೋಜಾ ಏನು ಚಿಕನ್ ಮಟನ್ ಎಲ್ಲ ಬೇಸಾಕಿದ್ಲಂತೆ ಆ ರವೆ ಉಂಡೆ ಎಲ್ಲ ಲಡ್ಡು ಎಲ್ಲ ಮಾಡ್ಕೊಟ್ಲಂತೆ ನಿನಗೆ ಶುಗರ್ ಐತೆ ಅಂತ ಗೊತ್ತಿಲ್ಲವಾ ಯಾಕೆ ನಾನು ಬೇಡ ಅಂದ್ರೂ ಎಲ್ಲ ಮಾಡ್ ಮಾಡಿ ತಿನ್ನುಸ್ತಾಳೆ ಕಣೆ ನಾನು ಹೆಂಗೆ ಬೇಡ ಅನ್ಲಿ ತಿನ್ನು ಅಂದ್ರೆ ತಿಂದ್ಬಿಟ್ಟ ಅಂತ ಚಿನ್ನ ಚಿಹಾ ಬೇಜಾರು ಮಾಡ್ಕೋಬೇಡ ಕಣೆ ಅವಳು ಸಣ್ಣಳು ಕಣೆ ನಿನ್ಕಿನ್ ನಿನ್ ಥರ ಅವಳಿಗೆ ಜವಾಬ್ದಾರಿ ಎಲ್ಲ ಗೊತ್ತಿಲ್ಲ ಕಣೆ ಚಿನ್ನ ಚಿನ್ನ ಅವಳಿಗಿಂತೂ ಎಲ್ಲದರಲ್ಲೂ ನೀನೇ ವಾಸಿ ಕಣೆ ಆ ಬುದ್ಧಿಯಲ್ಲಿ ಆಗಿರ್ಬೋದು ನೋಡೋಕ್ಕೆ ಸುಂದ್ರಿನೂ ನೀನೇ ಕಣೆ ಅವಳಿಗಿಂತ ನೀನೇ ಕಣೆ ಚೆನ್ನಾಗಿರೋದು ಆ ಎಲ್ಲ ಥರ ಜವಾಬ್ದಾರಿನೂ ನಿನಗೆ ಕಣೆ ಇರೋದು ಹಾಂ ನಾನು ಇನ್ನೂ ಯಾವತ್ತಾದರೂ ಆ ಥರ ನೋಡಿದ್ದೀನ ಅವಳಿಗಿಂತ ನೀನೇ ಇಷ್ಟ ಕಣೆ ಮಾತಿಗೆ ಏನೂ ಕಮ್ಮಿ ಇಲ್ಲ ಮತ್ತೆ ನಾನಿಂದ ನಿಮಗೆ ಕಮ್ಮಿ ಮಾಡಿದ್ದೆ ಯಾಕೆ ಮದುವೆ ಆಗಲಿ ಅಯ್ಯೋ ಅದೇನೋ ಟೈಮ್ ಕಣೆ ಟೈಮ್ ಹಂಗಿತ್ತು ಏನೋ ನಡ್ದೋಯ್ತು ಬಿಡು ಅದೆಲ್ಲ ಯಾಕೆ ನೆನಪಿಸ್ತೀಯಾ ಏನೇ ಅಂದಿದ್ದು ನಿನ್ನನ್ನ ನಾನು ಜವಾಬ್ದಾರಿ ಇಲ್ದಾಳ ನಾನು ನನ್ನ ಗಂಡನ ಸಾಯಿಸ್ತೀನಾ ಹ್ಞೂನೇ ನೀನು ಅಂತಾಳೆ ಅವ್ರಿಗೆ ಶುಗರ್ ಐತೆ ಅಂತ ಗೊತ್ತಿದ್ರೂ ರವೆ ಉಂಡೆ ಲಡ್ಡು ಒಬ್ಬಟ್ಟು ಅಂತೆಲ್ಲ ಹೇಳಿ ತಿನ್ನಿಸಿ ಕಳ್ಸಿದ್ಯಲ್ಲ ಅವ್ರಿಗೇನಾದ್ರೂ ಆದ್ರೆ ನಿನಗೇನೆ ಏನೇ ಬೋಗಿರ್ತಿಯಾ ನನ್ ಗಂಡ ಮೇಲೆ ನನಗೆ ಕಾಳಜಿ ಅಲ್ವೇನೆ ಓ ಅಬ್ಬೋ ನೋಡ್ಬಿಟ್ಟಿದೀನಿ ನೀನ್ ಕಾಳಜಿ ಏನಂತ ಅದಕ್ಕೆ ಅವ್ರು ಬಂದ ತಕ್ಷಣ ಚಿಕನ್ ಮಟನ್ ಬರಿ ಕೊಬ್ಬಿನ ಅವರಿಗೆ ಇಲ್ಲಿ ಬಲದ್ ಕಾಯಿಲೆ ಎಲ್ಲ ತರಿಸ್ತಿದ್ಯಾಲ ಏನೇ ಅಂದೆ ನಿನ್ನ ಒಂತೀನಿ ಕಣೆ ಮಿಟುಕ್ಲಾಡಿ ಆ ಜವಾಬ್ದಾರಿ ಇಲ್ದಾಳು ಗಂಡು ನೆಟ್ಟ ನೋಡ್ಕೊಳಕ್ ಬರ್ದಿಲ್ದಾಳು ಇನ್ನು ಅಂತೀನಿ ಏನೇ ಮಾಡ್ತೀಯ ಏನೇ ನನ್ನೇ ಮಿಟುಕ್ಲಾಡಿ ಅಂತೀಯಾ ನಿನ್ ಬಾಯ ಗುಳಬಿಳ ನಿನ್ ಕೈ ಕಾಲು ಸೇದ್ ಬೀಳ ಏನೇ ನನ್ಗೆ ಕೈ ಕಾಲು ಸೇದ್ಬಿಡಿ ಅಂತ ಹೇಳ್ತೀಯಾ ನೀನು ಇವಾಗ ನೋಡಿ ಏನ್ ಮಾಡ್ತೀನಿ ಅಂತ ಏನು ನಂಗೆ ಹೊಡಿತೀಯಾ ಏನೇನ್ ನನ್ಗೆ ತಳ್ಳಿ ಬರ್ತೀಯಾ ಅಯ್ಯೋ ಸರೋಜಾ ಪಂಕಜ ನೀನಾದ್ರೂ ಬಿಡೇ ದೂರ ಹೋಗ್ರಿ ಬರ್ಬೇ ರೀ ನೀವು ದೂರ ಹೋಗ್ರಿ ಬಿಡ್ತೀನಿ ಅಯ್ಯೋ ಬಿಡ್ರೆ ಜಗಳಾಡ್ಬೇಡಿ ಬಿಡ್ರಿ ಅಪ್ಪ ನನಗೆ ಯಾಕೋ ಎದೆ ನೋತಾ ಇದೆ ಅಮ್ಮ ತೊಳ್ಬಿಟ್ರು ಬಿಟ್ರು ಇವ್ರು ಅಮ್ಮ ಏನಾಯ್ತು ನಿಮ್ಗೆ ಏನಾಯ್ತು ಎದೆ ನೋತಿದೆ ಕಣೇಶ್ ಸರೋಜಾ ತುಂಬಾ ಎದೆ ನೋತಿದೆ ಏನಾಯ್ತ್ರಿ ನಿಮ್ಗೆ ಏನಾಯ್ತ್ರಿ ತುಂಬ ಇದೆ ಉರಿತಾ ಇದೆ ಅಮ್ಮ ಅಪ್ಪ ನಾನು ಇವಾಗೆ ಡಾಕ್ಟರ್ ಕರ್ಕೊಂಡು ಬರಕ್ಕೆ ಹೇಳ್ತೀನಿ ರೀ ಏ ಎಂತ ಎಲ್ಲೋ ದೋ ಡಾಕ್ಟರ್ ಕರ್ಕೊಂಡು ಬರೋ ನಿಮ್ಮ ಯಜಮಾನರೇ ಯಾಕೋ ಬಿದ್ರು ಡಾಕ್ಟರ್ ಇವರಿಗೆ ಏನಾಗಿದೆ ಅಂತ ನೋಡಿ ಡಾಕ್ಟರ್ ಸ್ವಲ್ಪ ಹಾಗೆ ಬಿದ್ಬಿಟ್ಟು ಡಾಕ್ಟರ್ ಹಾ ನಾನು ನೋಡ್ತೀನಮ್ಮ ನೋಡ್ತೀನಿ ನೋಡಮ್ಮ ಇವರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಈಗ ನಾನು ಒಂದು ಇಂಜೆಕ್ಷನ್ ಕೊಟ್ಟಿದ್ದೇನೆ ಹಾ ನೀವು ನಾಳೆ ಬೇಕಾದ್ರೆ ಆಸ್ಪತ್ರೆಗೆ ಕರ್ಕೊಂಡ್ಬರ್ಬೋದು ಈಗ ಏನು ತೊಂದರೆ ಇಲ್ಲ ಅವ್ರನ್ನ ಟೆನ್ಷನ್ ಕೊಡದೆ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅಷ್ಟೇ ಅವರಿಗೆ ಟೆನ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಇಲ್ಲಾಂದ್ರೆ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಸರಿ ಡಾಕ್ಟರ್ ನಾವು ಹುಷಾರಾಗಿ ಅವರನ್ನ ನೋಡ್ಕೊತೀವಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಸರೋಜಾ ಪಂಕಜ ಏನ್ರಿ ಏನ್ ಹೇಳಿ ನಿಮ್ಮ ಆಸೆ ಏನಿದ್ರು ನಾವು ನೆರವೇರಿಸ್ತಿವಿ ಏನ್ರಿ ಹೂನ್ರಿ ಇದ್ರು ನಾನು ಅಕ್ಕ ಸೇರಿ ನಿಮ್ಮ ಆಸೆ ನೆರವೇರಿಸ್ತೀವಿ ಏನ್ ಹೇಳಿ ನೀವಿಬ್ರು ನೀವಿಬ್ರು ಖುಷಿ ಖುಷಿಯಾಗಿ ಜೊತೆಗೆ ಸಂತೋಷದಿಂದ ಇರ್ಬಿ ಇರೋದನ್ನ ನೋಡ್ಬೇಕಂತ ಆಸೆ ಕಣ್ರಿ ನಂಗೆ ಸರಿ ರೀ ನಾವು ಮಾತುಕೊಡ್ತೀವಿ ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಇರೋಣ ಜೊತೆಗೆ ಸಂತೋಷವಾಗಿರೋಣ ನಿಮ್ಗೆ ಯಾವ ಟೆನ್ಶನ್ ಕೊಡಲ್ಲ ರೀ ನಾವು ಹ್ಞೂ ರೀ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಕ್ಕನ ಜೊತೆನೆ ಸಂತೋಷವಾಗಿರ್ತೀವಿ ನಾವು ಬೇರೆ ಬೇರೆ ಇರೋದು ಬೇಡ ಎಲ್ಲರೂ ಖುಷಿಯಾಗಿ ಒಂದೇ ಮನೇಲೇ ಇರೋಣ ಚೆನ್ನಾಗಿರೋಣ ರೀ ನೀವು ಟೆನ್ಷನ್ ತಗೋಬೇಡಿ ರೀ ಪಂಕಜ ಜಗಳ ಜಗಳಾಡೋದು ಬೇಡ ಇನ್ಮೇಲೆ ಎಲ್ಲರೂ ಒಂದೇ ಇರೋಣ ಹ್ಞೂ ಸರಿ ಅಕ್ಕ ನಾವಿಬ್ರು ಜಗಳಾಡದೆ ಒಂದೇ ಇರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮರು ನಮ್ಮ ಹೆಸ್ಮೆಂಡ್ ಖುಷಿಯಾಗಿರ್ಬೇಕಂತ ನಾವು ಮಾಡಿ ಪ್ಲಾನ್ ಇದು ನಾವು ಹೇಳದಂಗೆ ನಮ್ಮ ಹೆಸರು ಆಕ್ಟಿಂಗ್ ಮಾಡಿ ಇಬ್ಬರು ಇಬ್ರು ಎಂಟರ್ನು ಒಂದ್ ಮಾಡಿದ್ರು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ